ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತೈದು ಅಪೋಸ್ತಲನು ಸತ್ಯವಾದ ಬೋಧಕರ ಮತ್ತು ಸುಳ್ಳಾದ ನಂಬಿಕೆಯ ಬಗ್ಗೆ ಬೋಧಕರುಗಳ ಬಗ್ಗೆ ಒಂದು ಸಾಮಾನ್ಯವಾದ ಪರೀಕ್ಷೆಯನ್ನು ಸೂಚಿಸುತ್ತಾನೆ ಕ್ರಿಸ್ತನ ಪವಿತ್ರಾತ್ಮನು ಎಲ್ಲ ಸತ್ಯತೆಗೆ ನಡೆಸುತ್ತದೆ ಆದರೆ ಕ್ರಿಸ್ತ ವಿರೋಧಿಯ ದುರಾತ್ಮವು ಆ ಸತ್ಯತೆಗೆ ನಮ್ಮನ್ನು ನಡೆಸುವುದಾಗಿದೆ ಮತ್ತು ಇದು ಒಮ್ಮೆ ನೀಡಲ್ಪಟ್ಟ ನಂಬಿಕೆಯ ನಾಶನಕ್ಕೆ ನಡೆಸಿ ಕ್ರಿಸ್ತನು ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡದ್ದನ್ನೇ ನಿರಾಕರಿಸುವಂತೆ ಮಾಡಿಬಿಡುತ್ತದೆ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಒಂದನೇ ವಚನ ಈ ಪರೀಕ್ಷೆಯು ಮೆಸಿಯನು ದೇಹಧಾರಿಯಾಗಿ ನಮ್ಮ ಮಧ್ಯೆ ಬಂದಿದ್ದನೋ ಇಲ್ಲವೋ ಎಂಬುದನ್ನು ದೃಢಪಡಿಸುವುದಾಗಿದೆ ಇದು ಒಂದು ಸತ್ಯವಾದ ಪರೀಕ್ಷೆಯಾಗಿತ್ತು ಈಗಲೂ ಆಗಿದೆ ಈಡುಬಲಿಯ ಪರೀಕ್ಷೆಯು ಅದರ ಒಂದು ರೂಪದಲ್ಲಿ ಹೇಳಲಾಗಿದೆ ಇದನ್ನು ನಿರಾಕರಿಸುವ ಪ್ರತಿಯೊಂದು ಸಿದ್ಧಾಂತವೂ ಸತ್ಯಕ್ಕೆ ವಿರುದ್ಧವಾಗಿದೆ ಮತ್ತು ಕ್ರಿಸ್ತ ವಿರೋಧಿಯಾಗಿದೆ ಅದನ್ನು ನಿರ್ಲಕ್ಷಿಸುವ ಪ್ರತಿಯೊಂದು ಸಿದ್ಧಾಂತವೂ ಕಡುತರವಾಗಿ ತಪ್ಪಾಗಿದೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಒಳ್ಳೆಯದನ್ನು ಬೆರಕೆ ಮಾಡಿದ್ದರೂ ಅದು ದೇವರಿಂದ ಬಂದದ್ದಲ್ಲ ಅದು ಅಪಾಯಕಾರಿಯಾದದ್ದು ಸರಿಯಾದ ದಿಕ್ಕಿನಲ್ಲಿ ದೇವರಿಂದ ಬಂದದ್ದೆಂದು ಅರೈಕೆ ಮಾಡುವ ಪ್ರತಿಯೊಂದು ಸಿದ್ಧಾಂತವೂ ಅತ್ಯವಶ್ಯವಾಗಿ ಸರಿಯಾದದ್ದು ಕರ್ತನಿಂದ ಹಾಗೂ ಅಪೋಸ್ತಲರಿಂದ ನೀಡಲ್ಪಟ್ಟ ನಿಜವಾದ ನಂಬಿಕೆಯ ಮೇಲೆ ವಿರೋಧಿಯು ಮೊದಲಿನಿಂದಲೇ ಎರಡು ದೃಷ್ಟಿಕೋನದಿಂದ ಆಕ್ರಮಣ ಮಾಡುತ್ತಲೇ ಬಂದಿದ್ದಾನೆ ಇವೆರಡೂ ಆತನು ಮಾಂಸ ದೇಹಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದನ್ನು ನಿರಾಕರಿಸುವುದಾಗಿವೆ ಫಸ್ಟ್ ಒನ್ ಅನ್ಯ ಜನರ ವೇದಾಂತಗಳು ಇವರ ವಿರುದ್ಧವಾಗಿ ಅಪೋಸ್ತಲನಾದ ಪೌಲನು ಒಂದನೇ ತಿಮೋತಿ ಆರನೇ ಅಧ್ಯಾಯ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ವಚನದಲ್ಲಿ ಎಚ್ಚರಿಸಿದ್ದಾನೆ ಯೇಸುವು ನಿಜವಾಗಿಯೂ ಒಬ್ಬ ದೊಡ್ಡ ಪ್ರವಾದಿ ಶ್ರೇಷ್ಠ ಬೋಧಕ ಎಂದು ಹಕ್ಕಿನಿಂದ ಹೇಳುತ್ತಾರೆ ಮತ್ತು ಆತನನ್ನು ತಮ್ಮ ಸ್ವಂತ ತತ್ವಜ್ಞಾನಿಗಳ ವರ್ಗಕ್ಕೆ ಸೇರಿಸಿಕೊಳ್ಳುತ್ತಾರೆ ಆದರೆ ಅವರು ಆತನು ದೇವರ ಮಗನಲ್ಲ ಯಹೋದ್ಯರ ಮೆಸ್ಸಿಯನ್ನು ಅಲ್ಲ ಎಂಬುದನ್ನು ಇತರರಿಗಿಂತ ಹೆಚ್ಚಾಗಿ ಆಗ್ರಹಪಡಿಸುತ್ತಾರೆ ಅಂತಹ ಮೆಸ್ಸಿಯನ ನಿರಕ್ಷೆಗಳು ಮತ್ತು ಪ್ರವಾದನೆಗಳು ಯಹೂದ್ಯರು ತಾವು ದೇವರಾದುಕೊಂಡ ಜನರು ಎಂದು ಹೇಳಿಕೊಂಡು ತಾವು ಮಾತ್ರವೇ ದೇವರ ಕೃಪೆಗೆ ಪಾತ್ರರು ಎಂಬ ಜನಾಂಗೀಯ ಹೆಮ್ಮೆ ಮತ್ತು ಆಕಾಂಕ್ಷೆಯ ಪ್ರತೀಕವಾಗಿದೆ ಎಂದು ವಿಶ್ವಾಸದಿಂದ ಹೇಳುತ್ತಾರೆ ಆದ್ದರಿಂದ ಅವರು ನಮ್ಮ ಕರ್ತನ ಪೂರ್ವ ಅಸ್ತಿತ್ವವನ್ನು ನಿರಾಕರಿಸುತ್ತಾರೆ ಆತನು ಮಾಂಸ ದೇಹಧಾರಿಯಾಗಿ ಬಂದನು ಬಂದವನು ಆತನು ಪತನಗೊಂಡ ಮಾನವ ಜನಾಂಗದ ಒಂದು ಉಜ್ವಲ ಮಾದರಿ ಎಂದು ಒಪ್ಪಿಕೊಳ್ಳುವರಾದರೂ ಅದರ ಸದಸ್ಯಗಿಂತ ಬೇರೆ ಏನಾದರೂ ಆಗಿದ್ದಾನೆ ಎಂಬುದನ್ನು ತಿರಸ್ಕರಿಸುತ್ತಾರೆ ಸೆಕೆಂಡ್ ಒನ್ ತನ್ನ ಮಾಮೂಲಿ ಪದ್ಧತಿಯಂತೆ ವಿರೋಧಿಯು ಒಂದು ತೀರ್ವತರವಾದ ತಪ್ಪಿನ ವಿರುದ್ಧವಾಗಿ ಮತ್ತೊಂದು ತೀವ್ರವಾದ ತಪ್ಪನ್ನು ಇಡುತ್ತಾ ಬರುತ್ತಾನೆ ಇವೆರಡರ ತಿಕ್ಕಾಟದ ನಡುವೆ ಇರುವ ಸತ್ಯವು ಕಾಪಾಡಲ್ಪಡದೆ ಮರೆತು ಹೋಗಬಹುದು ಆದುದರಿಂದ ಆತನು ಈ ವಿಷಯದಲ್ಲಿ ಮತ್ತೊಂದು ಘೋರವಾದ ತಪ್ಪನ್ನು ಪ್ರಾರಂಭಿಸುತ್ತಾನೆ ಅದೇನೆಂದರೆ ಆತನು ಹೇಳುವ ಪ್ರಕಾರ ಮೆಸ್ಸಿಯನ್ ಎಂಬುವವನು ಒಬ್ಬ ವ್ಯಕ್ತಿಯೇ ಅಲ್ಲ ಆತನು ತಂದೆಯಾದ ದೇವರೇ ಆಗಿದ್ದು ಕೆಲವು ಸಮಯದ ಮಟ್ಟಿಗೆ ತನ್ನೆಲ್ಲ ದೈವಿಕ ಶಕ್ತಿಯನ್ನು ಹಾಗೆಯೇ ಉಳಿಸಿಕೊಂಡು ಮಾಂಸ ದೇಹದಾರಿಯಂತೆ ನಟಿಸಿದನು ತನ್ನ ಮಾಂಸ ಶರೀರವನ್ನು ತನ್ನ ಮಹಿಮಾತೀಶ ಶರೀರವನ್ನು ಮುಚ್ಚುವಂತೆ ಅಥವಾ ಕಪಟ ವೇಷದಂತೆ ಉಪಯೋಗಿಸಿದನು ಮತ್ತು ತನ್ನ ದೇಹವನ್ನು ಆಳುವುದಕ್ಕೂ ಹಸಿವೆ ಬಾಯಾರಿಕೆಯನ್ನು ಮತ್ತು ಮರಣವನ್ನು ಅನುಭವಿಸುವುದಕ್ಕೂ ಅನುಮತಿಸಿದನು ಎಂಬುದನ್ನು ಈ ದೃಷ್ಟಿಕೋನವು ಮೆಸ್ಸಿಯನು ಮಾಂಸ ದೇಹವುಳ್ಳವನಾಗಿ ಬಂದವನು ಆತನು ನರಾವತಾರ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡಿದನು ಯೋಹಾನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಎಂಬ ಮಾತನ್ನು ನಿರಾಕರಿಸುವುದಾಗಿದೆ ನಾವು ನಮ್ಮನ್ನು ನೋಡಿಕೊಳ್ಳುವಾಗ ಕ್ರೈಸ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ಯದ ಆತ್ಮಕ್ಕೆ ವಿರುದ್ಧವಾದ ಕ್ರಿಸ್ತ ವಿರೋಧಿಯ ಈ ತಪ್ಪು ಸಿದ್ಧಾಂತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೊಂದಿರುತ್ತಾರೆ ಎಂಬುದನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತದೆ ಉಳಿದವರಿಗೆ ಸಾಮಾನ್ಯವಾಗಿ ಬಹಳ ಗೊಂದಲವಾಗಿವೆ ದಿಗ್ಭ್ರಮೆ ಉಂಟಾಗಿದೆ ಈ ವಿಷಯದಲ್ಲಿ ಸ್ಪಷ್ಟವಾದ ಸತ್ಯವನ್ನು ನೋಡಲಾರದ ಈ ರೀತಿಯಲ್ಲಿ ಅವರು ಆತನ ಈಡುಬಲಿಯಲ್ಲಿ ದೃಢತೆ ಇಲ್ಲದವರಾಗಿದ್ದಾರೆ ಅವರೆಲ್ಲರೂ ವಾಕ್ಯವು ಮಾಂಸ ಶರೀರವುಳ್ಳದಾಗಿತ್ತು ಮಾನವನಾದ ಏ